हाय स्टूडेंट्स इवत्तु नावु त्रिकोणमितीय प्रस्तावने नोडोण नोडि मक्कळे इदु अध्याय 11 ई ओंदु त्रिकोणमितीय प्रस्तावनेयन्न इवत्तु ना स्टार्ट माड्तीनि नोडि मक्कळे इवाग रेग्युलर क्लासेस स्टार्ट आगिदे यारिगे ई ओंदु आन्लैन क्लासेस ना पर्चेज माडबेकु अवरु एनु माडि नम्म मोबाइल नंबर गे 6363189565 गे रेग्युलर क्लासेस ना नीवु लाइव क्लासेस कूड अटेंड माडबहुदु ಮತ್ತೆ ಪ್ಯಾಕೇಜ್ ಕ್ಲಾಸಸ್ ಕೂಡ ನೀವು ಪರ್ಚೇಸ್ ಮಾಡಬಹುದು ವಿದ್ಯಾರ್ಥಿಗಳೇ ಸೋ ಎಲ್ಲರೂ ಕೂಡ ಈ ನಂಬರ್ಗೆ ಮೆಸೇಜ್ ಮಾಡಿ ಅಡ್ಮಿಷನ್ ಫಾರ್ ದಿ ಆನ್ಲೈನ್ ಟ್ಯೂಷನ್ ಕ್ಲಾಸಸ್ ಅಂತ ಮೆಸೇಜ್ ಮಾಡಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಓಕೆನಾ ನೋಡಿ ಮಕ್ಕಳೇ ಇವತ್ತು ನಾನು ಓಸ್ವಾಲ್ ಬುಕ್ಕಿಂದ ನಾನು ಈ ಒಂದು ಕಂಟೆಂಟ್ನ ಹೇಳ್ತಾ ಇದ್ದೀನಿ ಸೋ ಈ ಬುಕ್ ತುಂಬ ಇಂಪಾರ್ಟೆಂಟ್ ಆಗಿದೆ ಎಲ್ಲ ಟಾಪರ್ಸ್ ಕೂಡ ಇದೇ ರೆಫರ್ ಮಾಡ್ತಾರೆ ಮಕ್ಕಳೇ ಓಕೆನಾ ಸೋ ವಿದ್ಯಾರ್ಥಿಗಳೇ ಇದರ ಜೊತೆ ಜೊತೆಗೆ ನಾನು ಕರ್ನಾಟಕ ಸ್ಟೇಟ್ ಸಿಲೆಬಸ್ಸಲ್ಲಿ ಇರುವಂತಹ ಪಠ್ಯಕ್ರಮನ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಮಕ್ಕಳೇ ಸೊ ಇವಾಗ ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ನಾವು ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಎ ತ್ರಿಕೋನಮಿತಿಯ ಅನುಪಾತವನ್ನು ಈ ರೀತಿಯಾಗಿ ಬರೆಯಬಹುದು ಅಥವಾ ಹೇಳಬಹುದು ನೋಡಿ ನಾನೊಂದು ತ್ರಿಭುಜನ ಲಂಬಕೋನ ತ್ರಿಭುಜನ ಕನ್ಸ್ಟ್ರಕ್ಟ್ ಮಾಡ್ತೀನಿ ನೋಡಿ ಮಕ್ಕಳೇ ಇದು ಒಂದು ಲಂಬಕೋನ ತ್ರಿಭುಜ ಇದೆ ಎ ಬಿ ಸಿ ಅಂತ ತಗೊಂಡಾಗ ಬಿ ಕೋನ ಏನಾಗಿದೆ ಮಕ್ಕಳೇ 90 ಡಿಗ್ರಿ ಆಗಿದೆ ಕೋನ ಎಗೆ ನಾವು ಟೀಟಾ ಅಂತ ಕರಿತೀವಿ ಓಕೆನಾ ಸೊ ಇವಾಗ ಈ ಒಂದು ತ್ರಿಭುಜದಲ್ಲಿ ಏನಂದರೆ ಕೋನ ಎಗೆ ಅಪೋಸಿಟ್ ಆಗಿರುವಂಥದ್ದು ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಬಿ ಮತ್ತು ಸಿಗೆ ಈ ಬಾಹುಗೆ ಅಭಿಮುಖ ಬಾಹು ಅಂತ ಕರಿತೀವಿ ಅದೇ ರೀತಿ ಎ ಮತ್ತು ಸಿಗೆ ಇದಕ್ಕೆ ನಾವು ವಿಕರ್ಣ ಅಂತ ಕರಿತೀವಿ ಎ ಮತ್ತು ಸಿಗೆ ನಾವು ವಿಕರ್ಣ ಅಂತ ಕರಿತೀವಿ ಅದೇ ರೀತಿ ಬಾಹು ಎ ಮತ್ತು ಬಿಗೆ ನಾವು ಏನಂತ ಕರಿತೀವಿ ಅಂದರೆ ಪಾರ್ಶ್ವಬಾಹು ಅಂತ ಕರಿತೀವಿ ಬಾಹು ಎ ಬಿಗೆ ನಾನು ಪಾರ್ಶ್ವಬಾಹು ಅಂತ ಕರಿತೀವಿ ನೋಡಿ ಮಕ್ಕಳೇ ಬಾಹು ಎ ಬಿಗೆ ಪಾರ್ಶ್ವಬಾಹು ಬಾಹು ಬಿ ಸಿಗೆ ಅಭಿಮುಖ ಬಾಹು ಬಾಹು ಎ ಸಿಗೆ ವಿಕರ್ಣ ಅಂತ ಕರಿತೀವಿ ನೋಡಿ ಮಕ್ಕಳೇ ಈ ಒಂದು ತ್ರಿಭುಜದಲ್ಲಿ ಏನಾಗಿದೆ ಬಿ ಅನ್ನೋದು 90 ಡಿಗ್ರಿ ಆದಾಗ ಕೋನ ಎನ ನಾನು ಇಲ್ಲಿ ರಿಪ್ರೆಸೆಂಟ್ ಮಾಡಿದರೆ ಸೊ ಈ ಒಂದು ಲಂಬಕೋನ ತ್ರಿಭುಜ ಎ ಬಿ ಸಿ ಯಲ್ಲಿ ಬಿ ಏನಾಗಿದೆ 90 ಡಿಗ್ರಿ ಆಗಿದೆ ಇಲ್ಲಿ ಬಿ ಸಿಗೆ ನಾವು ಅಭಿಮುಖ ಬಾಹು ಅಂತ ಕರಿತೀವಿ ಮತ್ತು ಬಾಹು ಎ ಬಿಗೆ ಪಾರ್ಶ್ವಬಾಹು ಅಂತ ಕರಿತೀವಿ ಬಾಹು ಎ ಸಿಗೆ ವಿಕರ್ಣ ಅಂತ ಕರಿತೀವಿ ಓಕೆನಾ ಈ ಒಂದು ಲಂಬಕೋನ ತ್ರಿಭುಜ ಎ ಬಿ ಸಿ ಕೋನ ಬಿ 90 ಡಿಗ್ರಿ ಆದಾಗ ನಾವು ಇಲ್ಲಿ ಕೆಲವೊಂದಿಷ್ಟು ಫಾರ್ಮುಲಾಸನ್ನು ಬರಿತೀವಿ ಮಕ್ಕಳೇ ಅದನ್ನು ಇಲ್ಲಿ ನೋಡ್ಬೋದು ನೀವು ಸೈನ್ ಎ ಅಂತ ಬರಿತೀವಿ ಓಕೆನಾ ಈ ಸೈನ್ ಎನ ಅಥವಾ ಟೀಟಾಯಿಂದನೂ ರಿಪ್ರೆಸೆಂಟ್ ಮಾಡ್ತೀವಿ ಓಕೆನಾ ಸೊ ಇಲ್ಲಿ ಎ ಬದಲು ನೀವು ಟೀಟಾ ಅಂತಲೂ ಕೂಡ ಬರಿಬೋದು ಟೀಟಾ ಏನಾಗಿರುತ್ತೆ ಟೀಟಾ ಇದು ಡಿಗ್ರಿ ರಿಪ್ರೆಸೆಂಟ್ ಮಾಡುತ್ತೆ ಇದು 30 ಡಿಗ್ರಿ ಇದೆಯಾ ಅಥವಾ 60 ಡಿಗ್ರಿ ಇದೆಯಾ ಅಥವಾ 90 ಡಿಗ್ರಿ ಇದೆಯಾ ಅಥವಾ 0 ಡಿಗ್ರಿ ಇದೆಯಾ ಅಂತ ನಾವು ಈ ಒಂದು ಟೀಟಾಯಿಂದ ಡಿನೋಟ್ ಮಾಡ್ತೀವಿ ಓಕೆನಾ ಸೊ ಇವಾಗ ನಾವು ಇದಕ್ಕೆ ನಾವು ಶಾರ್ಟ್ಕಟ್ನಲ್ಲಿ ಸೈನ್ ಎ ಅಂತ ಬರಿತೀವಿ ಓಕೆ ಅದೇ ರೀತಿ ಇಲ್ಲಿ ನಾವು ಕೋಸೆಕ್ ಎನ ಏನಂತ ಕರಿತೀವಿ ಮಕ್ಕಳೇ ಕಾಸ್ ಎ ಅಂತ ಬರಿತೀವಿ ಅದೇ ರೀತಿ ಟ್ಯಾಂಜೆಂಟ್ ಎನ ನಾವು ಇಲ್ಲಿ ಟ್ಯಾನ್ ಎ ಅಂತ ಕರಿತೀವಿ ಓಕೆ ಅದೇ ರೀತಿ ಕೋಸೆಕೆಂಟ್ ಎನ ನಾವು ಕೋಸೆಕ್ ಅಂತ ಕರಿತೀವಿ ಅದೇ ರೀತಿ ಸೀಕೆಂಟ್ ಎನ ನಾವು ಶಾರ್ಟ್ಕಟ್ನಲ್ಲಿ ಸೆಕ್ ಎ ಅಂತ ಕರಿತೀವಿ ಅದೇ ರೀತಿ ಕೋಟ್ಯಾಂಜೆಂಟ್ ಎನ ಕೋಟ್ ಅಂತ ಕರಿತೀವಿ ನೋಡಿ ಮಕ್ಕಳೇ
ಶಾರ್ಟ್ಕಟ್ ಫಾರ್ಮ್ಸ್ನ ನಾವು ಇನ್ನು ಮುಂದೆ ಯೂಸ್ ಮಾಡ್ತೀವಿ. ಸೈನ್ ಎಸ್ ಐ ಎನ್ ಇನ ಸೈನ್ ಅಂತ ಕರೆದಾಗ ಶಾರ್ಟ್ಕಟ್ನಲ್ಲಿ ಎಸ್ ಐ ಎನ್ ಎ ಅಂತ ಬರಿತೀವಿ. ಕೊಸೆಕ್ ಎನ ಕಾಸ್ ಎ ಅಂತ ಬರಿತೀವಿ. ಟ್ಯಾಂಜೆಂಟ್ ಎನ ಟ್ಯಾನ್ ಎ ಅಂತ ಬರಿತೀವಿ. ಕೊಸೆಕೆಂಟ್ ಎನ ಕೊಸೆಕ್ ಎ ಅಂತ ಬರಿತೀವಿ. ಸೀಕೆಂಟ್ ಎನ ಸೆಕ್ ಎ ಅಂತ ಬರಿತೀವಿ. ಕೋ ಟ್ಯಾಂಜೆಂಟ್ನ ನಾವು ಕಾಟ್ ಎ ಅಂತ ಬರಿತೀವಿ. ಓಕೆನಾ, ನೋಡಿ ಇದಕ್ಕೆ ಒಂದಿಷ್ಟು ಫಾರ್ಮುಲಾಸ್ ಬರುತ್ತೆ. ಯಾವುದಕ್ಕೆ ಅಂದರೆ ಸೈನ್ ಎ ಇಸ್ ಈಕ್ವಲ್ಸ್ ಟು, ಸೈನ್ ಎ ಇಸ್ ಈಕ್ವಲ್ಸ್ ಟು ಯಾವ ರೀತಿ ಬರಿಬೋದು ಅಂದರೆ, ನೋಡಿ ಮಕ್ಕಳೇ, ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ. ಓಕೆ ನೋಡಿ, ಅಭಿಮುಖ ಬಾಹು ಬೈ ವಿಕರ್ಣ ಏನಾಗುತ್ತೆ, ಸೈನ್ ಎ ಫಾರ್ಮುಲಾ ಆಗುತ್ತೆ. ಓಕೆ, ಅದೇ ರೀತಿ ಕಾಸ್ ಟ್ಯಾನ್ ಕೊಸೆಕ್ ಸೆಕ್ ಮತ್ತು ಕಾಟ್ಗಳನ್ನು ಬರಿಬೇಕು. ಓಕೆ, ಸೊ ಈ ಫಾರ್ಮುಲಾ ನೆನ್ಪಿಡಬೇಕು. ನೋಡಿ, ಅಭಿಮುಖ ಬಾಹು ಬೈ ವಿಕರ್ಣ ಇಸ್ ಈಕ್ವಲ್ಸ್ ಟು ಕಾಸ್ ಎ. ಓಕೆ, ಸೊ ಇವಾಗ ನೋಡಿ ಅಭಿಮುಖ ಬಾಹು ಏನಾಗಿದೆ, ಅಭಿಮುಖ ಬಾಹು ನಮಗೆ ಬಿ ಮತ್ತು ಸಿ ಏನಾಗಿದೆ, ಅಭಿಮುಖ ಬಾಹು ಆಗಿದೆ. ಓಕೆ, ಸೊ ಇಲ್ಲಿ ನಾವು ಬಿ ಸಿ ಅಂತ ಬರೆಯೋಣ, ಡಿವೈಡ್ ಬೈ ನೋಡಿ ವಿಕರ್ಣ ಏನಾಗಿದೆ, ವಿಕರ್ಣ ಇಲ್ಲಿ ನಮಗೆ ಎ ಸಿ ಆಗಿದೆ. ಎ ಸಿ ಏನಾಗಿದೆ ಮಕ್ಕಳೇ, ಇಲ್ಲಿ ನಮಗೆ ವಿಕರ್ಣ ಆಗಿದೆ. ಓಕೆನಾ, ಸೊ ವಿಕರ್ಣ ಏನಾಗಿದೆ, ಎ ಮತ್ತು ಸಿ ಇರುತ್ತೆ. ಓಕೆ ನೋಡಿ ಮಕ್ಕಳೇ, ಇದು ನಮ್ಗೆ ಬಂತು, ಇದು ಫಸ್ಟ್ ಫಾರ್ಮುಲಾ, ಸೈನ್ ಎ ಫಾರ್ಮುಲಾ ಏನಪ್ಪ ಅಂದರೆ ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ ಈಸ್ ಈಕ್ವಲ್ಸ್ ಟು ಬಿ ಸಿ ಬೈ ಎ ಸಿ ಅಂತ ಅರ್ಥ. ಅದೇ ರೀತಿ ಎರಡನೇ ಫಾರ್ಮುಲಾ ಏನಾಗಿದೆ, ಕಾಸ್ ಇದೆ ಅಲ್ಲ, ಕಾಸ್ ಬರೆಯೋಣ, ಟ್ಯಾನ್ ಬರೆಯೋಣ, ಕೊಸೆಕ್ ಬರೆಯೋಣ, ಅದೇ ರೀತಿ ಸೆಕ್ಕು ಮತ್ತು ಕಾಟ್ ಬರೆಯೋಣ ಮಕ್ಕಳೇ. ಇವಾಗ ಕಾಸ್ ಕೋನ ಏನ ಇದ್ರ ಫಾರ್ಮುಲಾ ಏನಿದಪ್ಪ ಅಂದರೆ ಪಾರ್ಶ್ವಬಾಹು ಬೈ ವಿಕರ್ಣ ನೋಡಿ ಮಕ್ಕಳೇ, ಪಾರ್ಶ್ವಬಾಹು ಏನಿದೆ, ಎ ಬಿ ಏನಾಗಿದೆ, ಪಾರ್ಶ್ವಬಾಹು ಇದೆ. ಓಕೆ, ಇಲ್ಲಿ ಎ ಬಿ ಬರೆಯೋಣ. ಅದೇ ರೀತಿ ವಿಕರ್ಣ ಏನಾಗಿದೆ ಮಕ್ಕಳೇ, ವಿಕರ್ಣ ಎ ಸಿ ಏನಾಗಿದೆ, ವಿಕರ್ಣ ಆಗಿದೆ. ಸೊ ಇಲ್ಲಿ ಎ ಸಿ ಏನಾಗುತ್ತೆ, ವಿಕರ್ಣ ಆಗುತ್ತೆ. ನೋಡಿ ಫಾರ್ಮುಲಾ ಬಂದುಬಿಟ್ಟು ಕಾಸ್ ಎ ಇಸ್ ಈಕ್ವಲ್ಸ್ ಟು ಪಾರ್ಶ್ವಬಾಹು ಡಿವೈಡ್ ಬೈ ವಿಕರ್ಣ, ಸೊ ದಿಸ್ ಈಸ್ ಈಕ್ವಲ್ಸ್ ಟು ಎ ಬಿ ಬೈ ಎ ಸಿ ಅಂತ ಅರ್ಥ. ಓಕೆ, ಅದೇ ರೀತಿ ಟ್ಯಾನ್ ಕೋನ ಎ ಇಸ್ ಈಕ್ವಲ್ಸ್ ಟು ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವಬಾಹು ನೋಡಿ ಇದನ್ನು ಯಾವ ರೀತಿ ಬರಿಬೋದು. ಅಭಿಮುಖ ಬಾಹು ಅಂದರೆ ಏನು, ಬಿ ಸಿ ಏನಾಗಿದೆ, ಅಭಿಮುಖ ಬಾಹು ಆಗಿದೆ. ಸೊ ಅದನ್ನು ಬಿ ಸಿ ಅಂತ ಬರಿತೀನಿ. ಅದೇ ರೀತಿ ಪಾರ್ಶ್ವಬಾಹು ಏನಾಗಿದೆ, ಎ ಬಿ ಏನಾಗಿದೆ, ಪಾರ್ಶ್ವಬಾಹು ಆಗಿದೆ, ಅದನ್ನು ಎ ಬಿ ಅಂತ ಬರಿತೀನಿ ಮಕ್ಕಳೇ. ಓಕೆನಾ, ಈ ಒಂದು ತ್ರಿಭುಜದಲ್ಲಿ ನಮಗೆ ಗೊತ್ತಿರಬಾರ್ದಂದರೆ ಅಭಿಮುಖ ಬಾಹು, ವಿಕರ್ಣ ಮತ್ತು ಪಾರ್ಶ್ವಬಾಹು ಅಂತ ಗೊತ್ತು. ನೋಡಿ ಇವಾಗ ಈ ಒಂದು ಫಾರ್ಮುಲಾಸನ್ನು ನೆನ್ಪಿಡ್ಬೇಕು ಮಕ್ಕಳೇ. ಯಾವ ಫಾರ್ಮುಲಾ ನೆನ್ಪಿಡ್ಬೇಕಂದ್ರೆ ಸೈನ್ ಎ ಕಾಸ್ ಎ ಟ್ಯಾನ್ ಎ ಅಂತ ನೆನ್ಪಿಡ್ಬೇಕು. ನೋಡಿ ಇದನ್ನು ಸೈನ್ ಟೀಟಾ ಅಂತಲೂ ಬರಿಬೋದು, ಕಾಸ್ ಟೀಟಾ ಅಂತಲೂ ಬರಿಬೋದು, ಮತ್ತು ಟ್ಯಾನ್ ಟೀಟಾ ಅಂತಲೂ ಕೂಡ ಬರಿಬೋದು. ನೋಡಿ ಈ ಫಾರ್ಮುಲಾನ ಯಾವ ರೀತಿ ನೆನ್ಪಿಡ್ಬೇಕಂದ್ರೆ, ನೋಡಿ ಮಕ್ಕಳೇ, ಸೈನ್ ಎ ಅಂದಾಗ ಅಭಿಮುಖ ಬಾಹು ಬೈ ವಿಕರ್ಣ ಬಿ ಸಿ ಬೈ ಎ ಸಿ ಅಂತ ಬರಿಬೇಕು. ಅದೇ ರೀತಿ ಕಾಸ್ ಎ ಅಂದಾಗ ಪಾರ್ಶ್ವಬಾಹು ಬೈ ವಿಕರ್ಣ ಅಂತ ಬರಿಬೇಕು, ಎ ಬಿ ಬೈ ಎ ಸಿ ಆಗುತ್ತೆ. ಅದೇ ರೀತಿ ಟ್ಯಾನ್ ಎ ಅಂದಾಗ ಆವಾಗ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಬಿ ಸಿ ಬೈ ಎ ಬಿ ಆಗುತ್ತೆ. ಓಕೆನಾ, ಸೊ ಇದೇ ರೀತಿ ನಮಗೆ ಇನ್ನು ಮೂರು ಫಾರ್ಮುಲಾಸನ್ನು ಬರಿಬೇಕು ಮಕ್ಕಳೇ. ಅದು ಯಾವ ರೀತಿ ಬರಿಬೇಕಂತ ಇವಾಗ ನೋಡೋಣ ಮಕ್ಕಳೇ. ನೋಡಿ ಮಕ್ಕಳೇ, ಕೋಸೆಕ್ ಏನ ವಿಕರ್ಣ ಡಿವೈಡ್ ಬೈ ಅಭಿಮುಖ ಬಾಹು ಅಂತ ಬರ್ತೀವಿ, ಅಭಿಮುಖ ಬಾಹು ಅಂತ ಬರ್ತೀವಿ. ನೋಡಿ ಇಲ್ಲಿ ವಿಕರ್ಣ ಏನಾಗಿದೆ, ವಿಕರ್ಣ ಏನಾಗಿದೆ ಮಕ್ಕಳೇ, ಎ ಸಿ ಆಗಿದೆ. ಮತ್ತು ಇಲ್ಲಿ ಅಭಿಮುಖ ಬಾಹು ಏನಾಗಿದೆ, ಬಿ ಸಿ ಆಗಿದೆ.
ಓಕೆನಾ ಸೊ ಈ ರೀತಿ ನೀವು ಫಾರ್ಮುಲಾಸ್ನ ಬರಿಬೇಕು ನೋಡಿ ಯಾವತ್ತಿಗೂ ಸೈನ್ ಅಪೋಸಿಟ್ ಸೈನ್ ಏನಾಗಿದೆ ಮಕ್ಕಳೇ ಸೈನ್ ಎ ಏನಾಗಿದೆ ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ ಇದೆ ಅದರ ಉಲ್ಟಾ ಮಾಡಿದಾಗ ನಮಗೇನು ಬರುತ್ತೆ ಕೊಸೆಕ್ ಎ ಬರುತ್ತೆ ಓಕೆ ಕೊಸೆಕ್ ಎ ಏನಾಗಿದೆ ಮಕ್ಕಳೇ ವಿಕರ್ಣ ಡಿವೈಡ್ ಬೈ ಅಭಿಮುಖ ಬಾಹು ಆಗಿದೆ ಚೆಕ್ ಎ ಇಸ್ ಈಕ್ವಲ್ಸ್ ಟು ನಮಗೇನಾಗುತ್ತೆ ವಿಕರ್ಣ ಡಿವೈಡ್ ಬೈ ಪಾರ್ಶ್ವಬಾಹು ಆಗುತ್ತೆ ಪಾರ್ಶ್ವ ಬಾಹು ಆಗುತ್ತೆ ಓಕೆ ಸೊ ಇದನ್ನು ವಿಕರ್ಣ ಏನಿದೆ ಮಕ್ಕಳಲ್ಲಿ ಎ ಸಿ ಡಿವೈಡ್ ಬೈ ಪಾರ್ಶ್ವಬಾಹು ಏನಾಗಿದೆ ಎ ಬಿ ಆಗಿದೆ ಓಕೆನಾ ಅದೇ ರೀತಿ ನೋಡಿ ಈ ಒಂದು ಸೆಕ್ ಏನಾಗಿದೆ ಅಂದರೆ ಕಾಸ್ ಏನಾಗಿದೆ ಅಲ್ಲ ಮಕ್ಕಳೇ ಕಾಸ್ ಉಲ್ಟಾ ಏನಾಗಿರುತ್ತೆ ಸೆಕ್ ಆಗಿರುತ್ತೆ ಓಕೆನಾ ಸೊ ಅದೇ ರೀತಿ ನೆಕ್ಸ್ಟ್ ಲಾಸ್ಟ್ ಬಂದುಬಿಟ್ಟು ಕಾಟ್ ಏನ ನಾವು ಪಾರ್ಶ್ವಬಾಹು ಡಿವೈಡ್ ಬೈ ಅಭಿಮುಖ ಬಾಹು ಅಂತ ಬರ್ತೀವಿ ಅಭಿಮುಖ ಬಾಹು ಅಂತ ಬರ್ತೀವಿ ಸೊ ಇದನ್ನು ನಾವು ಯಾವ ರೀತಿ ಬರಿಬೋದು ನೋಡಿ ಪಾರ್ಶ್ವಬಾಹು ಏನಾಗಿದೆ ಎ ಬಿ ಏನಾಗಿದೆ ಪಾರ್ಶ್ವಬಾಹು ಆಗಿದೆ ಮತ್ತು ಅಭಿಮುಖ ಬಾಹು ಏನಾಗಿದೆ ಮಕ್ಕಳೇ ನಮಗೆ ಬಿ ಸಿ ಏನಾಗಿದೆ ಅಭಿಮುಖ ಬಾಹು ಆಗಿದೆ ಓಕೆನಾ ಸೊ ನಮಗೆ ಇಲ್ಲಿ ಟೋಟಲ್ಲಾಗಿ ಸೈನ್ ಅಪೋಸಿಟ್ ಏನಾಗಿದೆ ಕೊಸೆಕ ಇದೆ ಅದೇ ರೀತಿ ಕಾಸ್ಟ್ ಅಪೋಸಿಟ್ ಏನಾಗಿದೆ ಮಕ್ಕಳೇ ನಮಗೆ ಸೆಕ್ಕಿದೆ ಅದೇ ರೀತಿ ಟ್ಯಾನ್ ಅಪೋಸಿಟ್ ಏನಾಗಿದೆ ಮಕ್ಕಳೇ ನಮಗೆ ಕಾಟ್ ಇದೆ ಓಕೆನಾ ಸೊ ಈ ರೀತಿ ನೀವು ಫಾರ್ಮುಲಾಸ್ನ ಸುಲಭವಾಗಿ ನೆನಪಿಡ್ಬೋದು ಮಕ್ಕಳೇ ಓಕೆನಾ ಸೊ ಟೋಟಲ್ಲಾಗಿ ನಮಗೆ ಇಲ್ಲಿ ಬೇಸಿಕ್ಕಾಗಿ ಆರ್ ಫಾರ್ಮುಲಾಗಳು ಬರುತ್ತೆ ಸೈನ್ ಕಾಸ್ ಟ್ಯಾನ್ ಕೊಸೆಕ್ ಸೆಕ್ ಮತ್ತು ಕಾಟ್ ಓಕೆ ಸೊ ಸೈನ್ ಅಂದರೆ ಅಭಿಮುಖ ಬಾಹು ಬೈ ವಿಕರ್ಣ ಬಿ ಸಿ ಬೈ ಎ ಸಿ ಕಾಸ್ ಅಂದರೆ ಪಾರ್ಶ್ವಬಾಹು ಬೈ ವಿಕರ್ಣ ಎ ಬಿ ಬೈ ಎ ಸಿ ಟ್ಯಾನ್ ಅಂದರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಬಿ ಸಿ ಬೈ ಎ ಸಿ ಅದೇ ರೀತಿ ಕೊಸೆಕ್ನ ವಿಕರ್ಣ ಬೈ ಅಭಿಮುಖ ಬಾಹು ಎ ಸಿ ಬೈ ಬಿ ಸಿ ಸೆಕ್ನ ವಿಕರ್ಣ ಡಿವೈಡ್ ಬೈ ಪಾರ್ಶ್ವಬಾಹು ಎ ಸಿ ಬೈ ಎ ಬಿ ಅದೇ ರೀತಿ ಕಾಟ್ನ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು ಎ ಬಿ ಬೈ ಬಿ ಸಿ ಆಗಿರುತ್ತೆ ಓಕೆನಾ ನೋಡಿ ಮಕ್ಕಳೇ ಈ ಒಂದು ಆರು ಫಾರ್ಮುಲಾಸ್ಗಳು ಬೇಸಿಕ್ಕಾಗಿ ನೀವು ನೆನಪಿಡಬೇಕು ನೋಡಿ ಮಕ್ಕಳೇ ಅದೇ ರೀತಿ ನಾನು ಇಲ್ಲಿ ಇನ್ನೊಂದಷ್ಟು ಫಾರ್ಮುಲಾಸ್ ನೋಡೋಣ ಈ ಫಾರ್ಮುಲಾ ಯಾವ ರೀತಿ ಇರುತ್ತೆ ಕೊಸೆಕ್ ಎ ಇಸ್ ಈಕ್ವಲ್ಸ್ ಟು ಒನ್ ಬೈ ಸೈನ್ ಎ ಸೆಕ್ ಎ ಇಸ್ ಈಕ್ವಲ್ಸ್ ಟು ಒನ್ ಬೈ ಕಾಸ್ ಎ ಮತ್ತು ಟ್ಯಾನ್ ಎ ಇಸ್ ಈಕ್ವಲ್ಸ್ ಟು ಒನ್ ಬೈ ಕಾಟ್ ಎ ಸೊ ಈ ಒಂದು ಮೂರು ಫಾರ್ಮುಲಾನ ನಾವು ಬೇಸಿಕ್ ಫಾರ್ಮುಲಾ ಅಂತಲೂ ತಗೋಬೋದು ಅದೇ ರೀತಿ ಇನ್ನೊಂದು ಸ್ಪೆಷಲ್ ಫಾರ್ಮುಲಾ ಬರುತ್ತೆ ಅದು ಟ್ಯಾನ್ ಎ ಇಸ್ ಈಕ್ವಲ್ಸ್ ಟು ಸೈನ್ ಎ ಡಿವೈಡ್ ಬೈ ಕಾಸ್ ಎ ಓಕೆನಾ ಟ್ಯಾನ್ ಎ ಇಸ್ ಈಕ್ವಲ್ಸ್ ಟು ಸೈನ್ ಬೈ ಕಾಸ್ನ ಫಾರ್ಮುಲಾನ ನೆನಪಿಡ್ಬೇಕು ಮಕ್ಕಳೇ ಓಕೆನಾ ನೋಡಿ ಮಕ್ಕಳೇ ಈ ಫಾರ್ಮುಲಾನ ಯಾವ ರೀತಿ ಬರಿಬೋದು ಅದು ಇವಾಗ ನೋಡೋಣ ನೋಡಿ ಇದನ್ನು ಯಾವ ರೀತಿ ಬರಿಬೋದು ಕೋಟೆ ಇಸ್ ಈಕ್ವಲ್ಸ್ ಟು ಒನ್ ಬೈ ಟ್ಯಾನ್ ಎ ಅದೇ ರೀತಿ ಕಾಸ್ ಎ ಇಸ್ ಈಕ್ವಲ್ಸ್ ಟು ಒನ್ ಬೈ ಸೆಕ್ ಎ ಅದೇ ರೀತಿ ಸೈನ್ ಎ ಇಸ್ ಈಕ್ವಲ್ಸ್ ಟು ಒನ್ ಬೈ ಕೋಸೆಕ್ ಎ ಅಂತ ಬರಿಬೋದು ಓಕೆನಾ ಸೊ ಈ ಒಂದು ಫಾರ್ಮುಲಾಸ್ಗಳು ಏನಿರುತ್ತೆ ಮಕ್ಕಳೇ ನೋಡಿ ಈ ಫಾರ್ಮುಲಾದ ಅಪೋಸಿಟ್ ಅಂದರೆ ಸೈನ್ ಎ ಇಸ್ ಈಕ್ವಲ್ಸ್ ಟು ಒನ್ ಅನುಪಾತ ಕೋಸೆ ಕೋಸೆ ಇಸ್ ಈಕ್ವಲ್ಸ್ ಟು ಒನ್ ಅನುಪಾತ ಸೆಕ್ಕೆ ಕೋಟೆ ಇಸ್ ಈಕ್ವಲ್ಸ್ ಟು ಒನ್ ಬೈ ಟ್ಯಾನ್ ಎ ಅಂತ ಬರಿಬೋದು ಮಕ್ಕಳೇ ಸೊ ಇನ್ನೂ ಕೆಲವೊಂದು ಫಾರ್ಮುಲಾ ನೋಡಬೇಕಂದ್ರೆ ಸೊ ಇಂಪಾರ್ಟೆಂಟ್ ಆಗಿರುವಂಥ ಫಾರ್ಮುಲಾಸ್ ಬಂದುಬಿಟ್ಟು ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಇಸ್ ಈಕ್ವಲ್ಸ್ ಟು ಒನ್ ಅಂತ ನೋಡಿ ಮಕ್ಕಳೇ ಇದನ್ನು ಯಾವ ರೀತಿ ಬರಿಬೋದು ಈ ಫಾರ್ಮುಲಾನು ಕೂಡ ನಾವು ಸೈನ್ ಸ್ಕ್ವಯರ್ ಎ ಇಸ್ ಈಕ್ವಲ್ಸ್ ಟು ಒನ್ ಮೈನಸ್ ಕಾಸ್ ಸ್ಕ್ವಯರ್ ಎ ಅಂತಲೂ ಬರಿಬೋದು ಕಾಸ್ ಸ್ಕ್ವಯರ್ ಎ ಇಸ್ ಈಕ್ವಲ್ಸ್ ಟು
वन माइनस साइन स्क्वायर ए अंतानू बरीबोद मकले ओके ना नोड़ी फार्मुला साइन स्क्वायर ए प्लस कॉस स्क्वायर ए इज इक्वल्स टू वन ना तक नोड़ी इक्वेशन बरीबेकाद्रेनमी साइन स्क्वायर इलेटू ಈ ಕಾಸ್ ವೈರ್ ನ ಈ ಕಡೆ ತಗೊಂಡಾಗ ಏನಾಗುತ್ತೆ ಮೈನಸ್ ಆಗುತ್ತೆ ಸೋ ಆಗ ಈ ಒಂದು ಫಾರ್ಮುಲಾ ಬರಿಬಹುದು ಅದೇ ರೀತಿ ಈ ಒಂದು ಕಾಸ್ ಸ್ಕ್ವೇರ್ ನ ಇಲ್ಲಿ ಇಟ್ಟು ಈ ಸೈನ್ ನ ಈ ಕಡೆ ತಗೊಂಡೋದ್ರೆ ಏನಾಗುತ್ತೆ ಮಕ್ಕಳೇ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಆಗುತ್ತೆ ಓಕೆನಾ ನೋಡಿ ಸ್ಟೂಡೆಂಟ್ಸ್ ಅದೇ ರೀತಿ ನಾವು ಈ ಮುಂದಿನ ಫಾರ್ಮುಲಾ ಯಾವ ರೀತಿ ಬರಿಬಹುದು ಅಂದ್ರೆ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತ ಫಾರ್ಮುಲಾ ಅಂದ್ರೆ sec ಸ್ಕ್ವೇರ್ a माइनस टैन स्क्वायर ए इज इक्वल्स टू वन अंत ओके सो इक्वेशन यहाँ रीति बरीबू अरे नोड़ मकड़े नमें यी बेो आ रीति इक्वेशन चेंजस् ओके ना फॉर एग्जांपल नन के सेक्स स्क्वायर ए बेदा नानून यी बरीबे नोड़ दिस इज इक्वल्स टू सेक्स स्क्वायर ए इज इक्वल्स टू नोड़ी ಈ ಟ್ಯಾನ್ ಏನಾಗುತ್ತೆ ಈ ಟ್ಯಾನ್ ಈ ಕಡೆ ಬರುತ್ತೆ ಮೈನಸ್ ಇರುವಂತ ಆ ಟ್ಯಾನ್ ಈ ಕಡೆ ಬಂದ್ರೆ ಏನಾಗುತ್ತೆ ಮಕ್ಕಳೇ ನಮಗೆ 1 ಮೈನಸ್ ಇದುದು ಪ್ಲಸ್ ಆಗುತ್ತೆ ಟ್ಯಾನ್ ಸ್ಕ್ವೇರ್ ಎ ಸೋ ಇದನ್ನ ನಮಗೆ ಟ್ಯಾನ್ ಸ್ಕ್ವೇರ್ ಎ ಬರಿಬೇಕಾದ್ರೆ ಇದು ಯಾವ ರೀತಿ ಬರಿಬಹುದು ಅಂದ್ರೆ ಮಕ್ಕಳೇ ಟ್ಯಾನ್ ಸ್ಕ್ವೇರ್ ಎ ಮೈನಸ್ ಇಸ್ ಈಕ್ವಲ್ಸ್ ಟು 1 ಈ ಸೆಕ್ ಈ ಕಡೆ ಬಂದ್ರೆ ಏನಾಗುತ್ತೆ ಮಕ್ಕಳೇ ನಮಗೆ sec ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಎ ಆಗುತ್ತೆ बट माइनस ना कड़े हेद्रे नान यी बरीबे टैन स्क्वायर ए इज इक्वल्स टू सेक्स स्क्वायर ए माइनस वन अंत बरीबू ओके सो इत बरती टैन स्क्वायर ए इज इक्वल्स टू सेक्स स्क्वायर ए माइनस वन अंत बरीबू नानु अदे रीतिया सो नेक्स्ट फार्मुला बंदू नमें कोसेक स्क्वायर ए माइनस वन इज इक्वल्स टू कॉट स्क्वायर ए ನೋಡಿ ಮಕ್ಕಳೇ ಈ ಒಂದು ಫಾರ್ಮುಲಾನ ಯಾವ ರೀತಿ ಚೇಂಜಸ್ ಮಾಡಬಹುದು ಅಂದ್ರೆ ನೋಡಿ ಫಾರ್ ಎಕ್ಸಾಂಪಲ್ ನಮಗೆ cosec ಸ್ಕ್ವೇರ್ ಬೇಕಾಗಿದೆ ಅಂದ್ರೆ ಈ ಮೈನಸ್ 1 ಈ ಕಡೆ ಹೋದ್ರೆ ಏನಾಗುತ್ತೆ ನಮಗೆ ಪ್ಲಸ್ 1 ಆಗುತ್ತೆ ಸೋ ಅದನ್ನ ಇವಾಗ ಬರೆಯೋಣ cosec ಸ್ಕ್ವೇರ್ a ಇಸ್ ಈಕ್ವಲ್ಸ್ ಟು cot ಸ್ಕ್ವೇರ್ a ಪ್ಲಸ್ 1 ಅಂತ ಬರೀಬಹುದು ಓಕೆನಾ ಸೋ ಇವಾಗ ನಮಗೆ ನೋಡಿ ಮಕ್ಕಳೇ ಈ ಒಂದು cot ನ ಈ ಕಡೆ ಹೋದ್ರೆ ಏನಾಗುತ್ತೆ ನಮಗೆ माइनस कॉट आगते यी बरीबे कोसेक स्क्वायर ए माइनस कॉट स्क्वायर ए इज इक्वल्स टू वन अंत फार्मुला आगते नोड़ मकड़े फार्मुला इदो फार्मुला अदे रीति इदो फार्मुला अदे रीति इदो कूड़ा फार्मुला अदे रीति फार्मुला इदो कूड़ा फार्मुला सो ई तर प्रति फार्मुला ना ईर नीटे बरीबू ओके नोड़ी साइन स्क्वायर ए प्लस कॉस स्क्वायर ए ना यी बरीबू साइन स्क्वायर ए इज इक्वल्स टू वन माइनस कॉस स्क्वायर ए अंत बरीबू वे कॉस स्क्वायर ए बेगितर नमें वन माइनस साइन स्क्वायर ए अंत बरीबू अदे रीति सेक्स स्क्वायर ए माइनस टैन स्क्वायर ए इज इक्वल्स टू वन अंतंदाग नमें सेक्स स्क्वायर ए इज इक्वल्स टू वन प्लस टैन स्क्वेर ए अंत बरीबू अदे रीति टैन स्क्वेर ए यी बरीबे सेक्स स्क्वेर ए माइनस वन अंत बरीबू ओके अदे रीति कोसे स्क्वेर ए माइनस वन नमगेन कॉट आगते कोसे स्क्वेर एज इक्वल्स टू कॉट स्क्वेर ए प्लस वन आगते अदे रीति कोसे स्क्वेर ए माइनस कॉट स्क्वेर एज इक्वल्स टू वन अंत बरीबू नोड़ मकड़े ಈ ಮೇಲೆ ಬರುವಂತ ಎಲ್ಲ ಫಾರ್ಮುಲಾಗಳು ನಮಗೆ ತುಂಬಾ ಯೂಸ್ ಆಗುತ್ತೆ ಸೋ ಈ ಒಂದು ಫಾರ್ಮುಲಾನ ನಮಗೆ ಯಾವಾಗ ಬಳಸಬೇಕಂದ್ರೆ 0 ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು a ಆರ್ a ಇಸ್ ಲೆಸ್ ದನ್ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಅಂತ ಅಂದ್ರೆ ನೋಡಿ ಮಕ್ಕಳೇ ಯಾವುದೇ ಒಂದು ತ್ರಿಕೋನದಲ್ಲಿ ಯಾವತ್ತಿಗೂ ಕೂಡ ಈ ಒಂದು ಎ ಅನ್ನೋದು 90 ಡಿಗ್ರಿ ಕಿಂತನೋ ಕಡಿಮೆ ಆಗಿರಬೇಕು ಓಕೆನಾ ಆವಾಗ ಈ ಒಂದು ಮೇಲಿನ ಸೂತ್ರನ ನಾವು ಯೂಸ್ ಮಾಡಬಹುದು cosec 90 ಮೈನಸ್ ಎನ ನಾವು sec ಎ ಅಂತಾನೂ ಬರಿಬಹುದು ಮಕ್ಕಳೇ
ನೋಡಿ ಮಕ್ಕಳೆ ಇನ್ನೂ ಕೆಲವು ಫಾರ್ಮುಲಾಸ್ ನೀವು ನೆನಪಿಡಬೇಕಾಗುತ್ತೆ ಸೊ ಆ ಫಾರ್ಮುಲಾ ಬಂದ್ಬಿಟ್ಟು sin 90 minus a is equals to cos a ನೋಡಿ ಮಕ್ಕಳೆ ಯಾವಾಗ sin 90 minus a ಅಂದಾಗ cos ನ ಯೂಸ್ ಮಾಡಬೇಕು ಅದೇ ರೀತಿ ಇದನ್ನ ಈ ಫಾರ್ಮುಲಾ ಯಾವ ರೀತಿ ಬರೆಯಬಹುದು ಅಂದ್ರೆ cos 90 minus 90 minus a is equals to sin a ಅಂತಾನು ಕೂಡ ಬರೆಯಬಹುದು ಅದೇ ರೀತಿ tan 90 minus a is equals to cot a ಅಂತಾನು ಬರೆಯಬಹುದು ನೋಡಿ ಯಾವಾಗ tan 90 minus a ಅಂದಾಗ cot ಅಂತ ಬರೆಯಬೇಕು ಓಕೆನಾ ಅಥವಾ cot a ಇದ್ದಾಗ ನಾವು tan 90 minus a ಅಂತಾನು ಕೂಡ ಬರೆಯಬಹುದು ಸೋ ಈ ಫಾರ್ಮುಲಾ ಇದನ್ನು ಕೂಡ ಯಾವ ರೀತಿ ಬರೆಯಬಹುದು ಅಂದ್ರೆ cot 90 minus a is equals to tan a ಅಂತ ಕೂಡ ಬರೆಯಬಹುದು ಮಕ್ಕಳೇ ಸೋ ಅದೇ ರೀತಿ sec 90 minus a is equals to cosec a ಅಂತಾನು ಬರೆಯಬಹುದು ಸೋ ಈ cosec cosec 90 minus a ನ ನಾವು sec a ಅಂತಾನು ಬರೆಯಬಹುದು ಮಕ್ಕಳೇ ನೋಡಿ ಮಕ್ಕಳೇ ಈ ಒಂದು 1 ಈ ಫಾರ್ಮುಲಾಸ್ ಕೂಡ ನೀವು ನೆನಪಿಡಬೇಕು sin 90 minus a ಅಂದಾಗ cos ಬರೆಯಬೇಕು ಅದೇ ರೀತಿ tan 90 minus a ಅಂದಾಗ cot ಬರೆಯಬೇಕು sec 90 minus a ಅಂದಾಗ cosec ಬರೆಯಬೇಕು ಅದೇ ರೀತಿ cos 90 minus a ಅಂದಾಗ sin ಬರೆಯಬೇಕು cot 90 minus a ಅಂದಾಗ tan ಬರೆಯಬೇಕು cosec 90 minus a ಅಂದಾಗ sec ಅಂತ ಬರೆಯಬೇಕು ಮಕ್ಕಳೇ ಓಕೆನಾ ಸೋ ಈ ಫಾರ್ಮುಲಾಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲರೂ ಕೂಡ ನೆನಪಿಡಬೇಕು ಹೈ ಡಿಯರ್ ಸ್ಟೂಡೆಂಟ್ಸ್ ಇವಾಗ ಈ ಒಂದು ಕೋಷ್ಟಕನ ನೋಡೋಣ ಮಕ್ಕಳೇ ಈ ಕೋಷ್ಟಕದಲ್ಲಿ ಸೋ 11.1 ನಲ್ಲಿ ಇದನ್ನ ಯಾವ ರೀತಿ ನೀವು ಬಯಾಟ್ ಮಾಡಬೇಕು ಅಂತ ಹೇಳ್ತೀನಿ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ sin a cos a tan a cosec a sec a cot a ಇದೆ ಓಕೆನಾ ನೋಡಿ ಇಲ್ಲಿ ಕೋನ ಏನ ಇದರಲ್ಲಿ 0 ಡಿಗ್ರಿ ಆಗಿರಬಹುದು 30 ಡಿಗ್ರಿ ಆಗಿರಬಹುದು ಅಥವಾ 45 ಡಿಗ್ರಿ ಆಗಿರಬಹುದು 60 ಡಿಗ್ರಿ ಆಗಿರಬಹುದು ಅಥವಾ 90 ಡಿಗ್ರಿ ಆಗಿರಬಹುದು ಓಕೆನಾ ನೋಡಿ sin a ಅಂದ್ರೆ sin ಕೋನ a ಅಂತ ಅರ್ಥ ಓಕೆನಾ ಅದೇ ರೀತಿ cos a ಅಂದ್ರೆ cos ಕೋನ a a ಅಂದ್ರೆ 0 ಡಿಗ್ರಿ ಆಗಿರಬಹುದು 30 ಡಿಗ್ರಿ ಆಗಿರಬಹುದು 45 ಡಿಗ್ರಿ ಆಗಿರಬಹುದು 60 ಡಿಗ್ರಿ ಆಗಿರಬಹುದು ಅಥವಾ ಯಾವ ರೀತಿ ನಾವು ಬಯಾಟ್ ಮಾಡಬೇಕಂದ್ರೆ ನೋಡಿ ಮಕ್ಕಳೇ sin 0 is equals to 0 sin 30 degrees is equals to 1/2 sin 45 degrees is equal to 1/√2 sin 60 degrees is equal to √3/2 sin 90 degrees is equals to 1 cos 0 degrees is equals to 1 cos 30 degrees is equals to √3/2 cos 45 degrees is equal to 1/√2 cos 60 degrees is equal to 1/2 cos 90 is equal to 0 ಓಕೆನಾ ಸೋ ಅದೇ ರೀತಿ tan ಕೂಡ tan 0 is 0 tan 45 is 1 tan 60 degrees √3 tan 90 is not defined ಅಂತ ಅರ್ಥ ಇದನ್ನ ನಾವು not defined ಅಂತ ಬರ್ತೀವಿ ಈ not defined ನ ವ್ಯಾಲ್ಯೂ ಎಷ್ಟು ಇರುತ್ತೆ ಅಂದ್ರೆ ಇನ್ಫಿನಿಟಿ ಇರುತ್ತೆ ಇನ್ಫಿನಿಟಿ ಅಂದ್ರೆ ತುಂಬಾ ದೊಡ್ಡದಾಗಿ ಇರುವಂತ ವ್ಯಾಲ್ಯೂ ಇರುತ್ತೆ ಅದಕ್ಕೆ ನಾವು not defined ಅಂತ ಬರಿತೀವಿ ಮಕ್ಕಳೇ ಓಕೆನಾ ಸೋ ಅದೇ ರೀತಿಯಾಗಿ ನಮಗೆ cosec a ಅಂದ್ರೆ not defined ಅಂತ ಅರ್ಥ ಅದೇ ರೀತಿ cosec 30 is to cosec 45 is √2 cosec 60 is 2/√3 cosec 90 is 1 ಓಕೆನಾ ಅದೇ ರೀತಿ cos 0 is 1 cos 30 is 2/√3 cos 45 is √2 cos 60 is 2 cos 90 is not defined ಅಂದ್ರೆ infinity value ಅಂತ ತುಂಬಾ ದೊಡ್ಡದಾಗಿದೆ ವ್ಯಾಲ್ಯೂ ಅಂತ ಅರ್ಥ ಅದೇ ರೀತಿ cot 0 is not defined cos 30 is √3 cos 45 is 1 cos 60 is 1/√3 ಅದೇ ರೀತಿ cos 90 is 0 sin 0 ಆದಾಗ cosec ಏನಿರುತ್ತೆ not defined ಆಗಿರುತ್ತೆ ಓಕೆನಾ ಸೋ ಅದರ ವಿರುದ್ಧವಾಗಿರುತ್ತೆ
ಓಕೆನಾ. ಸೊ ಇಲ್ಲಿ ಝೀರೋ ಇದ್ದಾಗ ಅದು ನಾಟ್ ಡಿಫೈನ್ ಆಗಿರುತ್ತೆ. ಕಾಸ್ ಒನ್ ಆದಾಗ ಇದು ಕೂಡ ಸೆಕ್ ಕೂಡ ಒನ್ ಆಗುತ್ತೆ. ಟ್ಯಾನ್ ಝೀರೋ ಆದಾಗ ಏನಾಗುತ್ತೆ, ಕಾಟ್ ಕೂಡ ನಾಟ್ ಡಿಫೈನ್ ಆಗುತ್ತೆ, ಅದರ ಅಪೋಸಿಟ್ ಆಗುತ್ತೆ. ಓಕೆನಾ. ಸೊ ಇವಾಗ ನಾವು ಇದನ್ನು ಯಾವ ರೀತಿ ಬರೀಬೇಕಂತ ನಾ ಹೇಳ್ತೀನಿ ಮಕ್ಕಳೇ, ಆ ರೀತಿ ನೀವು ಇದನ್ನು ಬರೆದು ನೆನ್ಪಿಡಬೇಕಾಗುತ್ತೆ. ಓಕೆನಾ ನೋಡಿ ಮಕ್ಕಳೇ, ಸೈನ್ ಝೀರೋ ಡಿಗ್ರಿ ಆದಾಗ ಝೀರೋ ಇರುತ್ತೆ, ಸೈನ್ 30 ಡಿಗ್ರಿ ಆದಾಗ ನಮಗೆ 1/2 ಬರುತ್ತೆ, ಅದೇ ರೀತಿ ಸೈನ್ 45 ಡಿಗ್ರಿ ಆದಾಗ ನಮಗೆ 1/√2 ಇರುತ್ತೆ, ಸೈನ್ 60 ಡಿಗ್ರಿ ಆದಾಗ ನಮಗೆ √3/2 ಬರುತ್ತೆ, ಸೈನ್ 90 ಡಿಗ್ರಿ ಆದಾಗ ನಮಗೆ 1 ಬರುತ್ತೆ ಮಕ್ಕಳೇ. ಓಕೆನಾ. ಅದೇ ರೀತಿಯಾಗಿ ಕಾಸ್ 0 ಡಿಗ್ರಿ ಎಷ್ಟಾಗಿದೆ, 1 ಆಗಿದೆ. ಕಾಸ್ 30 ಡಿಗ್ರಿ ಎಷ್ಟಾಗಿದೆ ಮಕ್ಕಳೇ, √3/2. ಅದೇ ರೀತಿ ಕಾಸ್ 45 ಡಿಗ್ರಿ ಎಷ್ಟಾಗಿದೆ ಅಂದರೆ 1/√2. ಅದೇ ರೀತಿ ಕಾಸ್ 60 ಡಿಗ್ರಿ ಏನಾಗಿದೆ ಮಕ್ಕಳೇ, ನಮಗೆ 1/2 ಆಗಿದೆ. ಕಾಸ್ 90 ಡಿಗ್ರಿ ಎಷ್ಟಾಗಿದೆ, 0 ಆಗಿದೆ. ಓಕೆನಾ. ಸೊ ಅದೇ ರೀತಿ ನಾವು ಟ್ಯಾನ್ ಕೂಡ ಬರೆಯೋಣ. ಟ್ಯಾನ್ 0 ಡಿಗ್ರಿ ಈಸ್ ಈಕ್ವಲ್ಸ್ ಟು 0, ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ಸ್ ಟು 1/√3. ಅದೇ ರೀತಿ ಟ್ಯಾನ್ 45 ಡಿಗ್ರಿ ಈಸ್ ಈಕ್ವಲ್ಸ್ ಟು 1, ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ಸ್ ಟು √3, ಟ್ಯಾನ್ 90 ಡಿಗ್ರಿ ಈಸ್ ಈಕ್ವಲ್ಸ್ ಟು ನಾಟ್ ಡಿಫೈನ್ ಅಥವಾ ಇನ್ಫಿನಿಟಿ ಅಂತಲೂ ಬರಿಬೋದು. ಓಕೆನಾ ನೋಡಿ ಮಕ್ಕಳೇ, ಇವಾಗ ಕೊಸೆಕ್ನ ಯಾವ ರೀತಿ ಬರಿತೀನಿ ನೋಡಿ. ಯಾವ ರೀತಿ ಇದನ್ನು ನೆನ್ಪಿಡ್ಬೇಕಂದ್ರೆ, ಕೊಸೆಕ್ 0 ಡಿಗ್ರಿ ಈಸ್ ಈಕ್ವಲ್ಸ್ ಟು ನೋಡಿ, ಸೈನ್ ಏನಾಗಿದೆ, ಸೈನ್ 0 ಆದಾಗ ನಮಗೆ ಏನು ಬರುತ್ತೆ ಮಕ್ಕಳೇ, 0 ಇದೆ. ಕೊಸೆಕ್ನ ಯಾವ ರೀತಿ ಬರಿಬೋದಂದರೆ, 1/sin ಡಿಗ್ರಿ ಬರಿಬೋದು. 0 ಡಿಗ್ರಿ ಬರೆದಾಗ ನೋಡಿ ಮಕ್ಕಳೇ, 1/0 ಅಂದಾಗ ಇನ್ಫಿನಿಟಿ ಆಗುತ್ತೆ. ಓಕೆನಾ. ಸೊ ಅದಕ್ಕೆ ಕೊಸೆಕ್ 0 ಏನಾಗುತ್ತೆ ಅಂದರೆ ನಮಗೆ ನಾಟ್ ಡಿಫೈನ್, ಇನ್ಫಿನಿಟಿ ಆಗುತ್ತೆ. ಅದೇ ರೀತಿ ಕೊಸೆಕ್ 30 ಡಿಗ್ರಿ ಈಸ್ ಈಕ್ವಲ್ಸ್ ಟು 2 ಆಗಿದೆ. ಓಕೆ ನೋಡಿ ಮಕ್ಕಳೇ, ಸೈನ್ ಎ ಏನಾಗಿದೆ, 1/2 ಆಗಿದೆ. ಇದನ್ನು ರಿವರ್ಸ್ ಮಾಡಿದರೆ ಏನಾಗುತ್ತೆ, ಸೊ 1/2/1 ಆಗುತ್ತೆ. ಓಕೆನಾ. ಸೊ 2/1 ಅಂದರೆ 2 ಆಗುತ್ತೆ ಮಕ್ಕಳೇ. ಇದು ಏನಾಗಿರುತ್ತೆ, ಕೊಸೆಕ್ ಏನಾಗುತ್ತೆ, 2 ಆಗುತ್ತೆ. ನೋಡಿ ಮಕ್ಕಳೇ, ನಮಗೆ ಫಾರ್ಮುಲಾ ಗೊತ್ತಿದೆ, ಕೊಸೆಕ್ ಅಂದರೆ ಏನಪ್ಪ, ಕೊಸೆಕ್ ಎ ಅಂದರೆ 1/sin ಅಂತ ಅರ್ಥ. ಓಕೆನಾ, ಸೈನ್ ಎ ಅಂತ ಅರ್ಥ. ಓಕೆ, ಇವಾಗ ಕೊಸೆಕ್ನ 30 ಡಿಗ್ರಿ ಇದ್ದಾಗ ವ್ಯಾಲ್ಯೂ ಎಷ್ಟಾಗಿದೆ, ಸೈನ್ ವ್ಯಾಲ್ಯೂ ಎಷ್ಟಾಗಿದೆ ಮಕ್ಕಳೇ, ನಮಗೆ 1/2 ಇದೆ. ಓಕೆನಾ ನೋಡಿ, ಇದು ಮೇಲೆ ಹೋದರೆ ಏನಾಗುತ್ತೆ, ನಮಗೆ 2/1 ಆಗುತ್ತೆ. ಸೊ ಇದು ವ್ಯಾಲ್ಯೂ ಏನಾಗುತ್ತೆ ಮಕ್ಕಳೇ, 2 ಆಗುತ್ತೆ. ಕೊಸೆಕ್ 30 ಡಿಗ್ರಿ ಈಜ್ ಈಕ್ವಲ್ಸ್ ಟು 2 ಅಂತ ಅರ್ಥ. ಅದೇ ರೀತಿ ಕೊಸೆಕ್ 45 ಡಿಗ್ರಿ ಈಜ್ ಈಕ್ವಲ್ಸ್ ಟು √2. ನೋಡಿ, ಸೈನ್ ಏನಾಗಿದೆ, 1/√2 ಇದೆ. ಇದು ರಿವರ್ಸ್ ಆದರೆ ನಮಗೇನಾಗುತ್ತೆ, √2/1 ಆಗುತ್ತೆ ಮಕ್ಕಳೇ. ಇದರ ಅರ್ಥ 2 ಅಂತ ಅರ್ಥ. ಇದನ್ನು ನಾವು ಕೊಸೆಕ್ ಅಂತಲೂ ನಾವು ರಿಪ್ರೆಸೆಂಟ್ ಮಾಡ್ಬೋದು. ಅದೇ ರೀತಿ ಕೊಸೆಕ್ 60 ಡಿಗ್ರಿ ಏನಾಗಿದೆ, ನಮಗೆ 2√3. ಓಕೆ ನೋಡಿ ಮಕ್ಕಳೇ, ನಮಗೆ ಸೈನ್ ಏನಾಗಿದೆ, 60 ಡಿಗ್ರಿ √3/2 ಆಗಿದೆ. ಓಕೆನಾ. ಸೊ ಆವಾಗ ಕೊಸೆಕ್ ಏನಾಗುತ್ತೆ, 2/√3 ಆಗುತ್ತೆ. ನೋಡಿ, ಸೈನ್ ಏನಾಗಿದೆಲ್ಲ ಅದರ ವಿರುದ್ಧದಲ್ಲಿ ಏನಿರುತ್ತೆ, ರಿವರ್ಸ್ ಮಾಡಿದರೆ ನಮಗೆ 2/√3 ಬರುತ್ತೆ. ಓಕೆನಾ. ಅದೇ ರೀತಿ ಕೊಸೆಕ್ 90 ಡಿಗ್ರಿ ಏನಾಗುತ್ತೆ ಮಕ್ಕಳೇ, ನಮಗೆ 1 ಆಗುತ್ತೆ. ಓಕೆನಾ ನೋಡಿ, 1 ಇದ್ದಾಗ 1 ಆಗುತ್ತೆ, ಯಾಕಂದರೆ 1/1 ರಿವರ್ಸ್ ಮಾಡಿದರೂ ಕೂಡ ನಮಗೆ 1/1 ಬರುತ್ತೆ. ಸೊ ಆವಾಗ ಇದ್ರ ವ್ಯಾಲ್ಯೂ ಎಷ್ಟಿರುತ್ತೆ ಮಕ್ಕಳೇ, 1 ಬರುತ್ತೆ. ಅದೇ ರೀತಿಯಾಗಿ ಸೆಕ್
0 डिग्री आदागा 1 बरुत्ते sec 30 डिग्री आदागा नमगे वैल्यू एष्टु इरुत्ते 2 बाय रूट 3 आगुत्ते अदे रीति sec 45 डिग्री आदागा नमगे रूट 2 बरुत्ते अदे रीति sec 60 डिग्री आदागा नमगे एनु बरुत्ते 2 बरुत्ते अदे रीति sec 90 डिग्री आदागा नमगे एनु बरुत्ते मक्कळे नॉट डिफाइन बरुत्ते ओके नोडि मक्कळे ಈ ಒಂದು ವ್ಯಾಲ್ಯೂ ಯಾವ ರೀತಿ ನೆನಪಿಡಬೇಕಂದ್ರೆ ಇಲ್ಲಿ ನೋಡಿ ನಿಮಗೆ ಆಲ್ರೆಡಿ ಕಾಸ್ ಗೊತ್ತಿದೆ ಓಕೆನಾ ಕಾಸ್ ತು ವಿರುದ್ಧವಾಗಿರೋದು ಏನಿರುತ್ತೆ ಸೆಕ್ ಇರುತ್ತೆ ನೋಡಿ ಇದು 1 ಇದೆ ಇದು ವಿರುದ್ಧ ಮಾಡಿದ್ರೂ ಕೂಡ 1 ಬೈ 1 ಏನಾಗುತ್ತೆ ರಿವರ್ಸ್ ಮಾಡಿದ್ರೂ ಕೂಡ 1 ಬೈ 1 ಏ ಬರುತ್ತೆ ಇದರ ವ್ಯಾಲ್ಯೂ 1 ಆಗುತ್ತೆ ಅದೇ ರೀತಿ ಕಾಸ್ ಏನಾಗಿದೆ ರೂಟ್ 3 ಬೈ 2 ಇದೆ ಓಕೆನಾ ಆವಾಗ ಸೆಕ್ ಏನಾಗುತ್ತೆ ಮಕ್ಕಳೇ ಇದು 2 by root 3 आगुत्ते, reverse आगुत्ते, इल्ली दे नोड़ी, कना, अधे रिती, cos 45 एन आगिदे, 1 by root 2 इदे, इदन्ना, नावु, reverse माड़े दागा एन बुरुत्ते, मकले, नोड़ी, 2 by 1 आगुत्ते, root 2 अंता, root 2 अंता ना बरी बोधु, cos 60 degree एस्ट आगिदे, 1 by 2 आगिदे, sec 60 degree एन आगुत्ते, 2 आगुत्ते, ओकेना, नोड़ी, 0 इद्दागा, not define आगुत्ते, ಅದೇ ರೀತಿ ಕಾಟ್ ಏನಾಗಿದೆ ಟ್ಯಾನ್ ರಿವರ್ಸ್ ಆಗಿರುತ್ತೆ ಓಕೆ ಸೊ 0 ಇದ್ದಾಗ ನೋಟ್ ಡಿಫೈನ್ ಆಗುತ್ತೆ 1 ಬೈ ರೂಟ್ 3 ಇದ್ದಾಗ ರೂಟ್ 3 ಆಗುತ್ತೆ 1 ಇದ್ದಾಗ 1 ಆಗುತ್ತೆ ರೂಟ್ 3 ಇದ್ದಾಗ 1 ಬೈ ರೂಟ್ 3 ಆಗುತ್ತೆ ನಾಟ್ ಡಿಫೈನ್ ಇದ್ದಾಗ 0 ಆಗುತ್ತೆ ಸೊ ಈ ರೀತಿ ನಾವು ಸೈನು ಕಾಸು ಟ್ಯಾನು ಅದರ ಅಪೋಸಿಟ್ ಆಗಿ ಕಾಸು ಸೆಕ್ಕು ಕಾಟು ಇರುತ್ತೆ ಮಕ್ಕಳೇ ನೋಡಿ ಸ್ಟೂಡೆಂಟ್ಸ್ ಈ ಎಲ್ಲ ವ್ಯಾಲ್ಯೂಸು ಕೂಡ ನೀವು ನೆನಪಿಡಬೇಕು ಈ ಮುಂದಿನ ಭಾಗದಲ್ಲಿ ನಾ ಏನು ಮಾಡ್ತೀನಿ ಇದ್ರ ಮೇಲೆ ಇರುವಂತಹ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀನಿ ಓಕೆ ಸೊ ನಿಮಗೆ ಬೇಕಾಗಿರುವಂಥ ಪ್ರಾಬ್ಲಮ್ಸು ಯಾವ್ದಾವ್ದು ಇರುತ್ತೆ ಸೊ ಈ ಇಷ್ಟು ಫಾರ್ಮುಲಾಸ್ ಕೂಡ ನೀವು ನೆನಪಿಡಬೇಕು ಸೊ ನಾ ಬೇಕಾದರೆ ಒಂದೇ ಚಾರ್ಟ್ ಮಾಡಿ ಕಳಿಸ್ತೀನಿ ಬೇಕಾದರೆ ನೀವು ಅದನ್ನು ನೀವು ಬೈ ಹಾರ್ಟ್ ಮಾಡ್ಬೋದು ಓಕೆನಾ